ಮೈಸೂರಲ್ಲ, ಇನ್ನು ಡೆಲ್ಲಿವರೆಗೂ ಇವ್ರು ಮಾಡಲಿ, ಇವರಿಗೆ ಇಡಿ ಬರಲಿ, ಸಿಬಿಐ ಬರಲಿ, ನಮ್ಮ ಕೈಲಿ ಹೋರಾಟ ಮಾಡೋ ಶಕ್ತಿಯನ್ನು ತುಂಬಿದ್ದೀರಾ ನೀವೆಲ್ಲರೂ. ನಿಮ್ಮ ಶಕ್ತಿಯಿಂದ ನಾವು ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಹಿನ್ನಡೆ ಅಥವಾ ಜಗ್ಗೋದು ಬಗ್ಗೋದು ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರ ಒಂದೇ ಒಂದು ಕಳಂಕವನ್ನು ನೀವು ಬೀದಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗವರ್ನರ್ನ ರಾಜಕೀಯ ಪ್ರೇರಿತವಾದಂತಹ ಒಂದು ಆ ಸಂವಿಧಾನ ಹುದ್ದೆಯನ್ನು ಎಳೀತಕ್ಕಂಥ ಪ್ರಯತ್ನವನ್ನ ಮಾಡಬೇಡಿ. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದಾಗ ಸಬ್ಜೆಕ್ಟೇ ಇಲ್ಲ ಇರ್ತಕ್ಕಂಥದಕ್ಕೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದೀರಿ. ಇದೇ ಜನಾರ್ದನ್ ರೆಡ್ಡಿಯವರು, ಇದೇ ನಿರಾನಿಯವರು, ಇದೇ ಶಶಿಕಲಾ ಜೊಲ್ಲೆ ಅವರಿಗೆ ಸೊ ಯಾರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದಂತ ಅರ್ಜಿ ಇವತ್ತು ಗವರ್ನರ್ ಮುಂದೆ ಇದೆ. ಆದರೆ ಸಿದ್ದರಾಮಯ್ಯ ವಿರುದ್ಧ ಯಾರೋ ಒಬ್ಬ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥ ಒಬ್ಬ ಇಬ್ರಾಹಿಂ ಅನ್ನೋರು ಕೊಟ್ಟರೆ ಒಂದೇ ದಿವಸದಲ್ಲಿ ರಿಪ್ಲೈ, ಒಂದೇ ದಿವಸದಲ್ಲಿ ನೋಟಿಸು ಎಲ್ಲವೂ ಕೊಟ್ಟಿದ್ದೀರಾ? ಇದು ಕಾನೂನು ಇದೆ ಈ ದೇಶದಲ್ಲಿ, ಸಂವಿಧಾನ ಇದೆ, ಜನ ಇದ್ದಾರೆ, ಇಂಥದಕ್ಕೆ ಬಿಟ್ಕೊಡಲ್ಲ. ಇದನ್ನ ಎಚ್ಚರಿಕೆ ಇರಲಿ. ಒಂದು ಜನ ಆ ಜನರ ಆದೇಶದಿಂದ ಇರ್ತಕ್ಕಂಥ ಆಡಳಿತ ಪಕ್ಷವನ್ನ ಬಿಟ್ಟು ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡೋದು ನೋಡಿ. ಕೇಂದ್ರದಲ್ಲಿ ಅವಕಾಶ ಸಿಕ್ಕಿದೆ, ಎಲ್ಲೋ ಅಲ್ಪ ಸ್ವಲ್ಪದಲ್ಲಿ ಮಿಸ್ ಆಗ್ತಿದ್ದಂಥದ್ದು ಮತ್ತೆ ನಿಮಗೊಂದು ಅವಕಾಶ ಸಿಕ್ಕಿದೆ. ಈ ನಾಡಿನ ಈ ದೇಶದ ಜನರಿಗೆ ಗೌರವಯುತವಾಗಿ ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ನ ಕಲಿಯೋದು ಸೂಕ್ತ. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಮಾತನಾಡಿದ್ರೆ ನಿಮಗಿಂತ ಹೆಚ್ಚು ಮಾತನಾಡೋದು ಗೊತ್ತಿದೆ. ನಿಮಗೆ ನಿಮ್ಮ ಅಪಾದನೆಯನ್ನ ಹೋರಾಟ ಮಾಡಿ ತನಿಖೆ ಸಂಸ್ಥೆಗಳಿಂದ ನಿಮ್ಮನ್ನೂ ಸಹ ಕ್ರಮ ಆಗ್ತಕ್ಕಂಥದಕ್ಕೆ ನಮ್ಮ ಹೋರಾಟನೂ ಸಹ ಸಾಧ್ಯ ಇದೆ ಅನ್ನೋದನ್ನ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ.